ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಇವತ್ತು ಒಂದು ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಒನ್ ಪಾಟ್ ಮೀಲ್ ಬೇರೆ, ಇದು ಮಕ್ಕಳಿಗಂತೂ ತುಂಬಾನೇ ಆರೋಗ್ಯಕರ, ಪ್ರೋಟೀನ್ ರಿಚ್ ರೆಸಿಪಿ. ಹಾಗಾದ್ರೆ ಏನು ಸ್ಪೆಷಲ್ ಇದು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಸೋಯಾ ಚಂಕ್ಸ್ನ ಕಿಚಡಿ ಮಾಡುವ ಇವತ್ತು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ, ಅದೂ ಅಲ್ಲದೆ ದೊಡ್ಡವರು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಅಡುಗೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಪ್ರೆಷರ್ ಕುಕ್ಕರಿಗೆ 4-5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ, 1/2 ಟೇಬಲ್ ಸ್ಪೂನ್ ಬಡಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ, ಒಂದು ಟೊಮೆಟೊವನ್ನು ಚಾಪ್ ಮಾಡಿ ಆ್ಯಡ್ ಮಾಡಿ ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಕಾಯಿಮೆಣಸು ಹಾಗೂ ಸ್ವಲ್ಪ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಗೂ ಬೀನ್ಸ್ ಸುಮಾರು 1/2 ಬೌಲ್ನಷ್ಟಿದೆ. ಬೇಕು ಅಂತಾದರೆ ಜಾಸ್ತಿ ಸಹ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಸೊಪ್ಪುಗಳನ್ನು ಹಾಕ್ಕೊಳ್ಬಹುದು. 1/2 ಬೌಲ್ನಷ್ಟು ತೊಗರಿಬೇಳೆ ನೆನೆಸಿಟ್ಟದ್ದು, 1 ಬೌಲ್ನಷ್ಟು ಅಕ್ಕಿ ಬಾಸ್ಮತಿ ರೈಸನ್ನು ಯೂಸ್ ಮಾಡಿದ್ದೇನೆ. ಸೋನಾ ಮಸೂರಿ ಅಥವಾ ರೇಷನ್ ಅಕ್ಕಿಯನ್ನು ಸಹ ಹಾಕ್ಕೊಳ್ಬಹುದು. ಸ್ನೇಹಿತರೆ, ಪರ್ಫೆಕ್ಟಾದ ಒಂದು ಸಣ್ಣಗಿನ ಮಿಕ್ಸ್. ನಂತರ ಅದಕ್ಕೆ 4 ಗ್ಲಾಸ್ನಷ್ಟು ನೀರು, ಅಂದರೆ 1 ಗ್ಲಾಸ್ ಅಕ್ಕಿ ಹಾಗೂ 1/2 ಬೌಲ್ ತೊಗರಿಬೇಳೆಗೆ 4 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ನೀರು ಜಾಸ್ತಿ ಆದರೂ ಪರವಾಗಿಲ್ಲ. 1 ಬೌಲ್ನಷ್ಟು ಸೋಯಾ ಚಂಕ್ಸ್, 1/2 ಲಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಬ್ರೌನ್ ಶುಗರ್ ಅಥವಾ ಬೆಲ್ಲ ಅಥವಾ ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಣ್ಣಗೊಂದು ಮಿಕ್ಸ್ ಕೊಟ್ಟು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಈಗಲೇ ಏನು ಘಮ ಘಮ ಅಂತಿದೆ, ಬೆಂದ ನಂತರ ತುಂಬಾ ಚೆನ್ನಾಗಿರ್ತದೆ. ಸ್ನೇಹಿತರೆ, ಮುಚ್ಚಳವನ್ನು ಮುಚ್ಚಿ 2 ವಿಸಿಲನ್ನು ತೆಗೆದುಕೊಳ್ಳುವ. ಪ್ರೆಷರ್ ರಿಲೀಸ್ ಆಗಿದೆ, ಸಖತ್ತಾಗಿ ಬೆಂದಿದೆ, ಕನ್ಸಿಸ್ಟೆನ್ಸಿಯು ಪರ್ಫೆಕ್ಟ್ ಆಗಿದೆ. ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತದೆ. ಬಿಸಿ ಬಿಸಿ ಕಿಚಡಿಗೆ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಗೂ ಬೇಯಿಸಿದ ಮೊಟ್ಟೆ ಅಥವಾ ಹಾಫ್ ಬಾಯಿಲ್ಡ್ ಜೊತೆ ಇದನ್ನು ಮಕ್ಕಳಿಗೆ ಕೊಡಿ, ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.